ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗಲ್ಲಿ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ಎರಡು ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಕ್ಕೂ ಮೊದಲು ಎರಡು ದಿವಸದ ವ್ಲಾಗನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಬ್ಬ ಅಂದರೆ ಹೂವು ಬೇಕೇ ಬೇಕಲ್ವಾ ಹಾಗಾಗಿ ಎಷ್ಟೇ ದುಡ್ಡಾದರೂ ಕೊಟ್ಟು ಅಷ್ಟು ದುಡ್ಡನ್ನು ಹೂವನ್ನು ತಗೊಂಡು ಬರಲೇಬೇಕು ಹಾಗಾಗಿ ನಮಗೆ ಯಾವ್ಯಾವ ಹೂ ಬೇಕೋ ಅದೆಲ್ಲದನ್ನು ಕೂಡ ಬಿಡಿಯಾಗಿಯೇ ತರಿಸ್ಕೊಂಡಿದ್ದೀನಿ ಬಿಳಿ ಸೇವಂತಿಗೆ ಹಳದಿ ಸೇವಂತಿಗೆ ಹಾಗೆ ರೋಸ್ಗಳು ಮತ್ತು ಕಮಲ ಬೇಕಾಗಿತ್ತಲ್ಲ ಅದನ್ನು ತರಿಸಿದ್ದೀನಿ ಜೊತೆಗೆ ಬಾಗಿಲಿಗೆ ಹಾಕೋದಕ್ಕೆ ಚೆಂಡು ಹೂ ಇದನ್ನೆಲ್ಲ ತರಿಸಿದ್ದೀನಿ ಸುಮಾರು ಇದೆಲ್ಲ ಒಂದು ಇನ್ನೂರೈವತ್ತು ರೂಪಾಯಿ ಕೆ ಜಿ ಹಂಗೆಲ್ಲ ಇದೆ ಕೆಲವೊಂದು ಹೂಗಳು ಆಲ್ರೆಡಿ ಮಳೆ ಜಾಸ್ತಿ ಇದ್ದಿದ್ರಿಂದ ನೆಂದಂಗೆಲ್ಲ ಹಾಗೆ ಕೊಳ್ತಂಗೆ ಆಗ್ತಾಯಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇವಾಗ ಹಾರಗಳೆಲ್ಲ ಪೋಣಿಸ್ಬೇಕು ಇನ್ನು ಈ ಹಬ್ಬದಲ್ಲಿ ಮಲ್ಲಿಗೆ ಹೂವು ಹಾಗೆ ಕನಕಾಂಬ್ರ ಹೂವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಮಾತಾಡ್ಸೋದಕ್ಕೆ ಆಗಲ್ಲ ಏನು ಕೇಳಿದ್ರು ಕೂಡ ವಿಪರೀತ ರೇಟ್ ಹೇಳ್ತಾ ಇರ್ತಾರೆ ಕನಕಾಂಬ್ರ ಅಂತೂ ಹಬ್ಬದ ಹಿಂದಿನ ದಿವಸ ಐದು ಸಾವಿರ ರೂಪಾಯಿ ಒಂದು ಕೆ ಜಿಗಾಗಿತ್ತು ಹಾಗಾಗಿ ಈ ಸಲ ಕನಕಾಂಬ್ರ ತೊಗೊಂಡು ಬರಲಿಲ್ಲ ಮಲ್ಲಿಗೆ ಹೂವನ್ನು ಒಂದು ತೊಗೊಂಡು ಬಂದು ದೇವರಿಗೆ ಅಂತ ಪ್ರತಿ ವರ್ಷ ಕೂಡ ನಾನೇ ಹಾರ ಮಾಡೋದು ಹಾಗಾಗಿ ಈ ವರ್ಷವೂ ಕೂಡ ಒಂದು ಕಾಲು ಕೆ ಜಿ ಮಲ್ಲಿಗೆ ಹೂ ತೊಗೊಂಡು ಬಂದು ಹಾರ ಮಾಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಇದೇ ವ್ಲಾಗಲ್ಲಿ ನೋಡಿ ಎರಡು ಕಲರ್ ಚೆಂಡು ಹೂ ತರಿಸಿದ್ದೀನಿ ಹಳದಿದು ಹಾಗೆ ಆರೆಂಜ್ ಕಲರ್ದು ಈ ಎರಡನ್ನೂ ಪೋಣಿಸಿ ಬಾಗಿಲಿಗೆ ಹಾಕೋದಕ್ಕೆ ಹಾರ ಮಾಡಬೇಕು ಹಾಗೆ ಬೇರೆ ಫೋಟೋಗಳಿಗೆ ಮತ್ತು ಬಾಗಿಲುಗಳಿಗೆ ದೇವ್ರ ಮನೆ ಬಾಗಿಲಿಗೆಲ್ಲ ಹಾಕೋದಕ್ಕೆ ಸೇವಂತಿಗೆ ಹೂ ಗುಲಾಬಿ ಹೂವನ್ನು ಕಟ್ಟಿ ಪೋಣಿಸಿ ಹಾರನ ರೆಡಿ ಮಾಡ್ತೀನಿ ಒಂದು ಟೂ ತ್ರೀ ಡೇಸ್ ಮುಂಚೆ ನಾವು ಹೂವು ತೊಗೊಂಡು ಬಂದಿದ್ವಿ ಹೂವು ಹಾಳಾಗಬಾರ್ದು ಅಂತ ಒಂದು ಸ್ವಲ್ಪ ಕಾಟನ್ ಬಟ್ಟೆನ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಒಂದು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಹಿಂಡಿ ಕೆಳಗಡೆ ಆ ಬಟ್ಟೆನ ಹಾಸಿ ಅದ್ರ ಮೇಲೆ ಹೂವನ್ನು ಹಾಕಿ ಮತ್ತೆ ಅದ್ರ ಮೇಲೆ ಅದೇ ಬಟ್ಟೆನ ಕ್ಲೋಸ್ ಮಾಡಿದ್ವಿ ಫ್ರೆಶ್ ಆಗಿರಲಿ ಅಂತಂದ್ಬಿಟ್ಟು ಫ್ರಿಡ್ಜಲ್ಲೇ ಇಡ್ಬೋದಾಗಿತ್ತು ಆದರೆ ನಮ್ಮ ಫ್ರಿಡ್ಜು ತುಂಬ ಚಿಕ್ಕ ಫ್ರಿಡ್ಜು ಇಷ್ಟೆಲ್ಲ ಹೂ ಇಡಿಸೋದಿಲ್ಲ ತರಕಾರಿ ಹಣ್ಣುಗಳಿಡೋದಕ್ಕೇನೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ವಿ ಬಟ್ ನಾನು ಹಾರ ಎಲ್ಲ ಏರಿಸಿದ್ಮೇಲೆ ಹೂವನ್ನೆಲ್ಲ ಫ್ರಿಡ್ಜಲ್ಲೇ ಇಟ್ಟೆ ಕವರಲ್ಲಿ ಸ್ಟೋರ್ ಮಾಡಿ ಇನ್ನು ಪೋಣಿಸೋ ಕೆಲಸ ಎಲ್ಲ ಆಲ್ಮೋಸ್ಟು ನಾನು ನಾಳೆ ಎಲ್ಲ ನಾಡ್ದು ಹಬ್ಬ ಇದೆ ಎನ್ನುವಾಗೆ ಮಾಡ್ಕೊಂಡ್ಬಿಟ್ಟೆ ಯಾಕಂದರೆ ಹಿಂದಿನ ದಿವಸ ಮಾಡೋ ಅಂಥ ಕೆಲಸ ತುಂಬಾ ಇರುತ್ತೆ ಯಾಕಂದರೆ ಈ ಹೂವನ್ನು ಪೋಣಿಸೋದು ಕಟ್ಟೋದು ಅಥವಾ ನಾವು ದಿಂಡು ಸುತ್ತೋದೆಲ್ಲ ತುಂಬ ಸಮಯ ಇಡಿಸುತ್ತೆ ಹಾಗಾಗಿ ಒಂದು ದಿನ ಮುಂಚೆನೇ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಥ ಕೆಲಸನ ಹಿಂದಿನ ದಿವಸ ಹಬ್ಬದ ಹಿಂದಿನ ದಿವಸ ಮಾಡಿಕೊಂಡೆ ಯಾವುದೇ ಪೂಜೆಗೆ ನಾವು ಕೆಲಸ ಮಾಡ್ತಾಯಿದ್ರು ಕೂಡ ತಲೆಗೆ ಸ್ನಾನ ಮಾಡಿಕೊಂಡೇ ಮಾಡಬೇಕು ಹಾಗಾಗಿ ಇವತ್ತು ಕೂಡ ತಲೆಗೆ ಸ್ನಾನ ಮಾಡಿಕೊಂಡೇ ಎಲ್ಲ ಹೂವನ್ನು ಕಟ್ತಾ ಇದ್ದೀನಿ ಹಾಗೆ ಪೋಣಿಸ್ತಾ ಇದ್ದೀನಿ ಚೆಂಡು ಹೂವನ್ನು ನಮ್ಮ ಮನೆ ಮೇಯ್ನ್ ಡೋರ್ಗೆ ಹಾಗೆ ಗೇಟ್ಗೆ ಎಲ್ಲದಕ್ಕೂ ಕೂಡ ಪೋಣಿಸಿ ಇಟ್ಟಿದ್ದೀನಿ ಇವಾಗ ಸೇವಂತಿಗೆ ಹೂವನ್ನು ಕಟ್ತಾ ಇದ್ದೀನಿ ಕೆಲವು ಸೇವಂತಿಕೆಯನ್ನು ಕಟ್ಟದೆ ಇನ್ನೂ ಕೆಲವೊಂದನ್ನು ಹಾರ ಮಾಡಿದ್ದೀನಿ ಕೃಷ್ಣಂಗೆಲ್ಲ ಹಾಕೋದಕ್ಕೆ ಅಂತ ಒಂದು ಮಾರು ಸೇವಂತಿಗೆ ಹೂವು ಸುಮಾರು ನೂರೈವತ್ತರಿಂದ ಇನ್ನೂರು ರೂಪಾಯಿ ಹೇಳ್ತಾ ಇದ್ರು ಅದೇ ಇನ್ನೂರೈವತ್ತು ರೂಪಾಯಿಗೆ ನಾವು ಒಂದು ಕೆ ಜಿ ಹೂ ತೊಗೊಂಡು ಬಂದರೆ ಒಂದು ಐದಾರು ಮಾರು ಹೂವು ಆಗುತ್ತೆ ಹಾಗಾಗಿನೇ ಹಬ್ಬಗಳಲ್ಲೇ ಆಗಿರ್ಬೋದು ಬೇರೆ ಟೈಮಲ್ಲೇ ಆಗಿರ್ಬೋದು ನಾವು ಕಟ್ಟಿರೋ ಹೂಕ್ಕಿಂತ ಬಿಡಿನೇ ತೊಗೊಂಡು ಬಂದು ನನ್ನ ಕೈಯಾರ ನಾನು ಕಟ್ತೀನಿ ನೋಡ್ತಾ ಇದ್ದೀರಲ್ವಾ ಒಂದು ಮೂರು ಸೇವಂತಿಗೆ ಹಾರ ಮಾಡಿದ್ದೀನಿ ಹಾಗೆ ಕಟ್ಟಿರೋದು ಒಂದು ಎರಡು ಮೂರು ಮಾರಾಗಿದೆ ಜೊತೆಗೆ ಈ ರೀತಿ ಚೆಂಡುವನ್ನ ಒಂದು ಯೆಲ್ಲೋ ಕಲರು ಒಂದು ಆರೆಂಜ್ ಕಲರ್ ಹಾಕಿ ಬಾಗಿಲಿಗೆ ಹಾಕೋದಕ್ಕೆ ಹಾರ ಮಾಡಿದ್ದೀನಿ ಇದೆಲ್ಲವೂ ಇವಾಗ ಕವರಲ್ಲಿ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡ್ತೀನಿ ಫ್ರೆಶ್ ಆಗಿರುತ್ತೆ ಅಂತ ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ದಿಂಡ ಕಟ್ಟಿದ್ದೀನಿ ಅಂತ ಮಾರೋರು ಇಷ್ಟು ದಿಂಡಾಗೂ ಕಟ್ಟಿರೋದಿಲ್ಲ ಅಷ್ಟಕ್ಕೆ ಅಷ್ಟು ಬೆಲೆ ಹೇಳ್ತಾರೆ ಇದಾದ ಮೇಲೆ ಮಾರನೇ ದಿವಸಕ್ಕೆ ಲಕ್ಷ್ಮೀ ಮುಖವಾಡ ಎಲ್ಲನೂ ಕೂಡ ಅಲಂಕಾರ ಮಾಡಿದೆ ನಾನು ಲಕ್ಷ್ಮೀ ಮುಖವಾಡನ ಅಲಂಕಾರ ಹೇಗೆ ನಾನು ಮಾಡ್ತೀನಿ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಇದೇ ಚಾನಲಲ್ಲಿ ಹಾಕಿದ್ದೀನಿ ನಿಮ್ಗೆ ಬೇಕಿದ್ರೆ ನೋಡ್ಬೋದು ಸುಮಾರು ಸಲ ನಾನು ವಿಡಿಯೋದಲ್ಲಿ ನನ್ನ ಲಕ್ಷ್ಮೀ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡಿದಾಗ ತುಂಬ ಜನ ಕೇಳ್ತಾ ಇರ್ತೀರ ಹೇಗೆ ಅಲಂಕಾರ ಮಾಡ್ತೀರಾ ಒಂದು ಸಲ ತೋರಿಸಿ ಅಂತ ಹಾಗಾಗಿ ಈ ಸಲ ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಕೊಂಡು ಬರ್ಬೋದು ತುಂಬ ಸಿಂಪಲ್ಲಾಗಿ ಮಿನಿಮಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡೋವಂಥದ್ದು ಆಲ್ಮೋಸ್ಟ್ ಅಷ್ಟರ ಕುಂಕುಮನೇ ಜಾಸ್ತಿ ಬಳಸ್ತೀನಿ ಲೈನರು ಒಂದು ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಬಳಸ್ತೀನಿ ಅಷ್ಟೇ ಇನ್ನು ಲಕ್ಷ್ಮಿ ಕಿರೀಟದ ಮೇಲಿರುವಂಥ ಸ್ಟೋನ್ಸ್ಗಳನ್ನೆಲ್ಲ ನಾನು ಸುಮಾರು ಒಂದು ಐದಾರು ವರ್ಷದ ಹಿಂದೆಯೇ ನಾನೇ ಅಣಿಸಿರೋ ಅಂಥದ್ದು ವಾಶ್ ಮಾಡಿದ್ರೂ ಕೂಡ ಅದು ಹೋಗೋದಿಲ್ಲ ಆ ರೀತಿ ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಅನಂತರ ನನ್ನ ಅವತ್ತು ಸೇವಂತಿಗೆ ಹಾಗೆ ಗುಲಾಬಿ ಹೂವನ್ನ ತೊಗೊಂಡು ಬಂದ್ವಲ್ಲ ಅವತ್ತಿನ ದಿವಸ ನನಗೆ ಮಲ್ಲಿಗೆ ಹೂ ತೊಗೊಂಡು ಬಂದು ಪೋಣಿಸೋದಕ್ಕಾಗಿರಲಿಲ್ಲ ಅಂದರೆ ದಿಂಡು ಸುತ್ತೋದಕ್ಕಾಗಿರಲಿಲ್ಲ ಹಾಗಾಗಿ ಮಾರನೇ ದಿವಸಕ್ಕೆ ತೊಗೊಂಡು ಬಂದ್ವಿ ಬಟ್ ಎಲ್ಲ ಸ್ವಲ್ಪ ಅರಳ್ದಂಗೆ ಆಗೋಗಿತ್ತು ಮೊಗ್ಗಲ್ಲೇ ಇದ್ದರೆ ದಿಂಡು ಸುತ್ತೋದಕ್ಕೆ ತುಂಬ ಸುಲಭ ಹಾಗೆ ಸುಮಾರು ನಾಲ್ಕೈದು ದಿವಸ ನಾವು ದೇವ್ರಿಗೆ ಹಾಕಿದರೂ ಕೂಡ ದಿಂಡು ಫ್ರೆಶ್ ಆಗಿರುತ್ತೆ ಹಾಳಾಗೋದಿಲ್ಲ ಆದರೆ ಈ ಸಲ ಸ್ವಲ್ಪ ಹೂ ಅರಳಿಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಕಟ್ಟಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಪೇಪರ್ ಮೇಲೆ ಹಾಕ್ಕೊಂಡು ಇನ್ನು ಮಿಕ್ಕಿರೋದನ್ನು ಫ್ರಿಡ್ಜಲ್ಲಿಟ್ಟು ಮತ್ತೆ ತೆಗೆದು ಮತ್ತೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ದಿಂಡು ಸುತ್ತಕೊಂಡು ಅದನ್ನು ಜಾಯಿಂಟ್ ಮಾಡಿ ಈ ರೀತಿ ಹಾರನ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಲ ಆ ಗುಲಾಬಿ ಇರೋ ಅಂಥ ಕಡೆ ಕನಕಾಂಬ್ರ ಹಾಕಬೇಕಾಗಿತ್ತು ಕನಕಾಂಬ್ರ ವಿಪರೀತ ರೇಟ್ ಇದ್ದಿದ್ದರಿಂದ ನಾನು ರೋಸ್ ಹಾಕ್ಬಿಟ್ಟೆ ಹಾರ ಮಾಡಿದೆ ಚೆನ್ನಾಗಿತ್ತು ಲಕ್ಷ್ಮಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾರ ಪ್ರತಿ ವರ್ಷವೂ ಕೂಡ ಮಲ್ಗೆ ದಿಂಡಿನಲ್ಲಿ ನಾನೇ ಹಾರ ಮಾಡಿ ಲಕ್ಷ್ಮಿಗೆ ಹಾಕೋದು ಆ ಹಾರ ಏನಿಲ್ಲ ಅಂದರೂ ಅವತ್ತಿನ ದಿವಸ ಮಾರ್ಕೆಟಲ್ಲಿ ಕೇಳಿದ್ರೆ ಒಂದು ಸಾವಿರ ರೂಪಾಯಿ ಹೇಳ್ತಾರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಕಾಲು ಕೆ ಜಿ ಮೊಗ್ಗನ್ನು ತೊಗೊಂಡು ಬಂದು ಅದರಲ್ಲಿ ಒಂದು ಹಾರ ಮಾಡಿ ಜೊತೆಗೆ ನನಗೆ ಮುಡ್ಕೊಳ್ಳೋದಕ್ಕೆ ಒಂದು ದಿಂಡನ್ನು ಸುತ್ತಕೊಂಡು ಒಂದು ಮೊಳ ಹೂ ಆಗಿತ್ತು ಮಲ್ಲಿಗೆ ಹೂವು ಅದನ್ನು ಫೋಟೋಗೆ ಫೋಟೋಗಾಕಿದ್ದೆ ಇನ್ನು ಇವಾಗ ಪೂಜೆಗೆ ಏನೇನು ಬೇಕೋ ಅದೆಲ್ಲ ದೇವ್ರ ಸಾಮಗ್ರಿಗಳನ್ನ ನಮ್ಮ ಅತ್ತೆ ಪಾಪ ತೊಳ್ಕೊಟ್ರು ಹಾಗೆ ಅವರೆಲ್ಲನೂ ಕೂಡ ಒರೆಸಿಟ್ಟಿದ್ರು ಎಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ಈ ರೀತಿ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ರಾತ್ರಿಗೇ ಎಲ್ಲನೂ ರೆಡಿ ಮಾಡಬೇಕಲ್ವಾ ಎಣ್ಣೆ ಬತ್ತಿ ಎಲ್ಲ ಹಾಕಿಬಿಟ್ಟು ಹಾಗಾಗಿ ಇದನ್ನೆಲ್ಲ ಇಲ್ಲೇ ಟಿ ವಿ ಕ್ಯಾಬಿನೆಟ್ ಇದೆಯಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಇವಾಗ ಮನೆ ಹೊರಗಡೆ ಮೆಟ್ಲನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಹಿಂದಿನ ದಿವಸವೇ ಹಬ್ಬದ ಹಿಂದಿನ ದಿವಸ ಹಬ್ಬದ ದಿವಸ ಎಲ್ಲ ಮಳೆ ಬರ್ತಾನೆ ಇತ್ತು ಆದರೂ ಕೂಡ ನಾವು ಹೊಸ ಹಾಗೆ ಹಬ್ಬ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೇಲಿಂದನೂ ಕೂಡ ಸ್ಟೇರ್ ಕೇಸ್ನೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಮನೆ ಪೂರ್ತಿ ಒರೆಸಿದಾಯಿತು ಇವತ್ತು ಹೊರಗಡೆ ಕೆಳಗಡೆವರೆಗೂ ಕೂಡ ಮೆಟ್ಟಲಿನೆಲ್ಲ ಪೂರ್ತಿಯಾಗಿ ಒರೆಸಿ ಹಾಗೆ ಕೆಳಗಡೆ ಪಾರ್ಕಿಂಗ್ ಎಲ್ಲ ತೊಳೆದು ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಇನ್ನು ಲಕ್ಷ್ಮಿಯನ್ನು ರೆಡಿ ಮಾಡಿಕೊಳ್ಬೇಕು ತುಂಬ ಟೈಮ್ ಇಡಿಸುತ್ತೆ ಲಕ್ಷ್ಮಿ ಅಲಂಕಾರ ಮಾಡೋದಕ್ಕೆ ಇನ್ನು ಹಬ್ಬದ ದಿವಸ ಎಲ್ಲ ಹಾಗೆ ಹಬ್ಬದ ಹಿಂದಿನ ದಿವಸವೂ ಕೂಡ ನನ್ನ ಹಸ್ಬೆಂಡು ಅತ್ತೆ ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇಲ್ಲಾಂದರೆ ಇನ್ನೂ ಕಷ್ಟ ಆಗೋದು ನನಗೆ ಇವಾಗ ರಾತ್ರಿ ಹಬ್ಬದ ಹಿಂದಿನ ದಿವಸ ರಾತ್ರಿ ಇದು ನನ್ನ ಹಸ್ಬೆಂಡು ತೋರಣ ಎಲ್ಲ ಕಟ್ಟೋದಕ್ಕೆ ಮಾವಿನೆಲ್ಲ ತೊಗೊಂಡು ಬಂದಿದ್ರಲ್ಲ ಅದರಲ್ಲಿ ಚೆನ್ನಾಗಿರೋ ಅಂಥ ಮಾವಿನೆಲ್ಲ ಎಲ್ಲ ಆರಿಸಿ ಇಟ್ಕೊತಾ ಇದ್ದಾರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕಲ್ವಾ ನಾವು ಆಲ್ಮೋಸ್ಟ್ ಆರು ಗಂಟೆ ಒಳಗಡೆನೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಮಾಡಿಬಿಡ್ತೀವಿ ನಾನು ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿಲ್ಲ ಮಲಗೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಮತ್ತೆ ಮೂರು ಗಂಟೆಗೆ ಎದ್ದು ಪೂಜೆ ಶುರು ಮಾಡಿದ್ದು ಅವರ್ ಮಲಗಿದ್ರು ಕೂಡ ನಿದ್ದೆ ಬರಲೇ ಇಲ್ಲ ಮತ್ತು ಟೈಮ್ ಆಗಿಬಿಡುತ್ತೇನೋ ಪೂಜೆ ಲೇಟ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾ ನಿದ್ದೆನೇ ಸರಿಯಾಗಿ ಬರಲಿಲ್ಲ ನಾವು ಮನೆ ಪೂರ್ತಿ ಕ್ಲೀನ್ ಮಾಡಿದ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವಿಗೆ ಆ ಸೀರೆ ಎಲ್ಲ ಉಡಿಸ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಮುಖವಾಡ ಎಲ್ಲ ಇಟ್ಟ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ನೋಡ್ತಾ ಇದ್ದೀನಿ ಬಟ್ ಕಳಿಸೋದ್ರೊಳಗಡೆ ನಾನು ಏನೂ ಹಾಕಿಲ್ಲ ಅಂದರೆ ನೀರು ಹಾಕಿಲ್ಲ ಕಳ್ಸೋಕಾಕೋವಂಥ ವಸ್ತುಗಳೇನೂ ಹಾಕಿಲ್ಲ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಮಾತ್ರ ಮುಖವಾಡ ಮತ್ತು ಕಾಯನ್ನು ಇಟ್ಟಿದ್ದೆ ಅದನ್ನು ತೆಗೆದಿಡ್ತೀನಿ ಇವಾಗ ಮತ್ತು ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿದ್ದೀನಿ ಮಡ್ಲಕ್ಕಿ ತೆಗೆದಿಟ್ಟಿದ್ದೀನಿ ನೈವೇದ್ಯಕ್ಕೆ ಹಣ್ಣುಗಳನ್ನ ಇಟ್ಕೊಂಡಿದ್ದೀನಿ ವಿಗ್ರಹಗಳು ಅಭಿಷೇಕಕ್ಕೆಲ್ಲದನ್ನು ಕೂಡ ಇಟ್ಕೊಂಡಿದ್ದೀನಿ ಇಡೀ ದೇವ್ರ ಮನೆ ಪೂರ್ತಿ ಒರೆಸ್ಕೊಂಡು ಹಾಗೆ ಫೋಟೋಗಳನ್ನೆಲ್ಲ ಒರೆಸಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಏನೇನು ಬೇಕೋ ಎಲ್ಲ ತಯಾರಿನ ಹಿಂದಿನ ದಿವಸನೇ ರಾತ್ರಿ ಮಾಡ್ಕೊಂಡಿದ್ದೆ ಒಂದು ಗಂಟೆವರೆಗೂ ಇನ್ನು ಮಾರನೇ ದಿವಸ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು ನೋಡಿ ನಾನು ಪೋಣಿಸಿರೋ ಅಂಥ ಹಾರ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಈ ಸಲ ಹಬ್ಬ ತುಂಬಾ ಖುಷಿ ಕೊಡ್ತು ನೀವೆಲ್ಲರೂ ಕೂಡ ಹಬ್ಬನ ಚೆನ್ನಾಗಿ ಮಾಡಿದ್ರಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೂ ಮುಂಚಿನ ಎರಡು ದಿನದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ತಯಾರಿಯೆಲ್ಲ ಮಾಡಿಕೊಂಡೆ ಹಬ್ಬಕ್ಕೆ ಅಂತ ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು